ಆತ್ಮೀಯ ವಿದ್ಯಾರ್ಥಿಗಳೇ ಕಲಿಕಾ ಚೇತರಿಕೆ ಕಲಿಕಾ ಹಾಳೆಗಳು ವಿದ್ಯಾರ್ಥಿಗಳಿಗಾಗಿ ಇದು ಪರಿಸರ ಅಧ್ಯಯನ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಿರತಕ್ಕಂಥ ಒಂದು ತರಗತಿಯಾಗಿದೆ ಸೊ ಇದರಲ್ಲಿ ಮಕ್ಕಳಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಿಕಾ ಫಲಗಳ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂತಹ ಒಂದು ಕಲಿಕಾ ಹಾಳೆಗಳನ್ನು ಈ ವರ್ಷ ಕಲಿಕಾ ಚೇತರಿಕೆ ವರ್ಷ ಅಂತ ಹೇಳಿ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀನಿ ತರಗತಿಯಲ್ಲಿ ಈಗ ಆಲ್ರೆಡಿ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಸೊ ಕಲಿಕಾ ಚೇತರಿಕೆ ಪುಸ್ತಕ ಏನೋ ಲೇಟಾಗಿ ಬಂದಿದೆ ಹಾಗಾಗಿ ನಿಮಗೆ ಈ ಒಂದು ತರಗತಿಯಲ್ಲಿ ಅದರ ಬಗ್ಗೆ ತಿಳಿಸ್ಕೊ ಸಣ್ಣ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನೀವು ಇದನ್ನು ನೋಡಿಕೊಂಡು ಒಂದು ಪುಸ್ತಕದಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಿ ಈಗ ಆಲ್ರೆಡಿ ನೀವು ಬರೆದು ಫೈಲ್ಗೆ ಹಾಕಿರ್ತೀರ ಸೊ ಈ ಪುಸ್ತಕ ನಿಮಗೆ ತಡವಾಗಿ ಸಿಕ್ಕಿದ್ರಿಂದ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಎಸ್ ನೋಡ್ತಾ ಹೋಗೋಣ ಜೀವಿಗಳ ಪ್ರಪಂಚ ಮೊದಲನೇ ಒಂದು ಪಾಠ ಇದು ಜೀವಿಗಳ ಪ್ರಪಂಚ ಅದರಲ್ಲಿ ಕಲಿಕಾಫಲ ಒಂದು ಸಜೀವಿ ಹಾಗೂ ನಿರ್ಜೀವಿ ವಸ್ತುಗಳನ್ನು ಗುರುತಿಸುವರು ಹಾಗೂ ಸಜೀವಿಗಳ ಪ್ರಮುಖ ಲಕ್ಷಣಗಳನ್ನು ವಿವರಿಸುವರು ಅಂತ ಇದೆ ಇಲ್ಲಿ ಕೆಳಗೊಂದೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವು ಸಜೀವಿ ಅಥವಾ ಅಂತ ಹೇಳಿ ಹೇಳಬೇಕು ಓಕೆ ಸೊ ನೋಡ್ತಾ ಇದ್ದೀರಿ ನಾನಿಲ್ಲಿ ಮಾರ್ಕ್ ಮಾಡಿ ಉತ್ತರಗಳನ್ನು ಬರೆದಿದ್ದೀನಿ ನೋಡ್ಕೋಬೋದು ತೆಂಗಿನ ಮರ ಸಜೀವಿ ಪಕ್ಷಿ ಗಿಡುಗ ಸಾರಿ ಹುಡುಗಿ ಹಾಗೆ ಹುಲಿ ಸೊಳ್ಳೆ ಮತ್ತೆ ಕುರಿ ಇವೆಲ್ಲವೂ ಸಜೀವಿಗಳು ಶಾಲಾ ವಾಹನ ಅಥವಾ ಸ್ಕೂಲ್ ವ್ಯಾನ್ ಅಂತ ಬರೆದಿರಿ ಅಥವಾ ಬಸ್ಸು ಅಂತ ಬರೆದಿದ್ರು ಓಕೆ ಬಲೂನು ಫ್ಯಾನ್ ಮತ್ತು ಛತ್ರಿ ಸೊ ಇವೆಲ್ಲವೂ ಕೂಡ ನಿರ್ಜೀವಿಗಳಾಗಿರ್ತವೆ ಅಂದರೆ ಜೀವ ಇಲ್ಲದೆ ಇರುವಂತಹ ವಸ್ತುಗಳು ಇನ್ನು ಮತ್ತೆ ಇಲ್ಲಿ ನೋಡಿ ಹಲೋ ಮಕ್ಕಳೇ ನಾನೊಂದು ಚಿಟ್ಟೆ ನಾನು ನನ್ನ ಸ್ವತಃ ಸ್ವಯಂ ಶಕ್ತಿಯಿಂದ ಚಲಿಸುತ್ತೇನೆ ಹಾಗಾದರೆ ಕೆಳಗೆ ನೀಡುವ ಚಿತ್ರದಲ್ಲಿ ನನ್ನಂತೆ ಸ್ವಯಂ ಚಲಿಸುವವರಿಗೆ ರೈಟ್ ಗುರುತು ಸ್ವಯಂ ಚಲನೆ ಇಲ್ಲದವರಿಗೆ ಇಂಟು ಗುರುತನ್ನು ಹಾಕಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಗುರುತು ಹಾಕಿರೋದನ್ನು ನೋಡ್ತಾ ಇದ್ದರೆ ಜೋಕಾಲಿ ನಾವು ಯಾರಾದ್ರೂ ದಬ್ಬಿದ್ರೆ ಅಷ್ಟೇ ಚಲಿಸುತ್ತೆ ಹಾಗಾಗಿ ಅದು ಇಂಟು ಹಾಕಿ ಸೊ ಈ ಒಂದು ಹುಳ ಅದೇ ಚಲಿಸುತ್ತೆ ಇರುವೆ ಥರ ಇದೆ ನೋಡ್ಬೋದು ಇನ್ನು ಪಕ್ಷಿ ಅದು ಚಲಿಸುತ್ತೆ ರೈಟ್ ಹಾಕಿ ಕಾರು ಡ್ರೈವರ್ ಇದ್ದರೆ ಅಷ್ಟೇ ಚಲಿಸುತ್ತೆ ಇನ್ನು ಮೋಡಗಳು ಇವು ಗಾಳಿ ಬೀಸಿದರೆ ಅಷ್ಟೇ ಚಲಿಸ್ತವೆ ಇದು ಅಷ್ಟೇ ಇದು ಸ್ವಯಂ ಚಲಿಸುತ್ತೆ ಇನ್ನು ಗಡಿಯಾರದ ಮುಳ್ಳು ಚಲಿಸುತ್ತೆ ಬಟ್ ಬ್ಯಾಟ್ರಿ ಇರಬೇಕು ಹಾಗಾಗಿ ಅದು ಸ್ವಯಂ ಚಲಿಸಲ್ಲ ನೀರು ನಾವು ಆನ್ ಮಾಡಿದರೆ ಅಷ್ಟೇ ಸ್ವಯಂ ಚಲಿಸಲ್ಲ ಪೆನ್ಸಿಲ್ ನಾವು ಬರೆದ್ರೆ ಅಷ್ಟೇ ಇಲ್ಲದ್ರೆ ಕೆಳಗಡೆ ಅಲ್ಲೇ ಒಂದು ಕಡೆ ಬಿದ್ದಿರುತ್ತೆ ಸೊ ಇದು ಮೀನು ಸ್ವಯಂ ಚಲಿಸುತ್ತೆ ಬ್ರಷು ಸ್ವಯಂ ಚಲಿಸಲ್ಲ ಈ ಬುಟ್ಟಿಯಲ್ಲಿ ಏನೋ ವಸ್ತುಗಳನ್ನು ಇಟ್ಟಿದ್ದಾರೆ ಇವು ಕೂಡ ಸ್ವಯಂ ಚಲಿಸುವುದಿಲ್ಲ ಸೊ ಈ ರೀತಿ ಬರಿಬೇಕು ಸ್ವಯಂ ಚಲನೆಯನ್ನು ಹೊಂದಿರುವಂತವು ಹಾಗೆ ಇಲ್ಲೊಂದು ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಜೀವಿಗಳ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತಹ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳಿಗೆ ಸರಿಯಾದ ಲಕ್ಷಣಗಳಿರುವಂತಹ ಪದಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇದು ಉಸಿರಾಟಕ್ಕೆ ನಾವಿಲ್ಲಿ ನಂಬರನ್ನು ಹಾಕಿ ತೋರಿಸ್ಬೇಕು ಇದು ನೋಡಿ ಬೀಜದಿಂದ ಗಿಡ ಮೊಳಕೆ ಹೊಡಿತಾ ಇದೆ ಅದು ಸಂತಾನ ಏನಂತೀರಿ ಬೆಳವಣಿಗೆ ಅಂತ ನಾವು ಹೇಳಬೇಕಾಗುತ್ತೆ ಹಾಗೆ ಇದು ನೋಡಿ ಓಡ್ತಾ ಇದೆ ಮೂಲ ಚಲನೆ ಹಾಗೆ ಹಸು ತನ್ನ ಮರಿ ಸಂತಾನೋತ್ಪತ್ತಿ ಅಂತ ಹೇಳ್ಬೋದು ಇನ್ನು ಇದು ಮುಟ್ಟಿದರೆ ಮುನಿಗಿಡ ಸಸ್ಯ ಎಲೆಯನ್ನು ಮುಟ್ಟಿದಾಗ ಬಾ ಒಂಥರ ಮುದುರುಕೊಳ್ಳುತ್ತೆ ಹಾಗಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಆಹಾರ ಸೇವನೆ ಅಂತ ಇಲ್ಲಿ ನಂಬರ್ ಹಾಕಿ ತೋರಿಸಿದ್ದೀನಿ ಬಟ್ ಒಂದೇ ಸರಿ ಸ್ಕ್ರೀನ್ ಡಿಸ್ಪ್ಲೇ ಆಗಲಿಲ್ಲ ನೋಡಿ ಚಲನೆ ಯಾವುದು ಸಂತಾನೋತ್ಪತ್ತಿ ಯಾವುದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಯಾವುದು ಆಹಾರ ಸೇವನೆ ಯಾವುದು ಉಸಿರಾಟ ಯಾವುದು ಬೆಳವಣಿಗೆ ಯಾವುದು ಅನ್ನೋದನ್ನು ನೀವು ಹಾಕಬೇಕಾಗತ್ತೆ ಈಗ ಕೆಳಗಿನ ಚಿತ್ರಗಳನ್ನು ಜೀ ಕೆಳಗಿನ ಚಿತ್ರಗಳಲ್ಲಿ ಜೀವಿಗಳ ಗುಣಲಕ್ಷಣಗಳನ್ನು ನೀಡಿದೆ ಅವುಗಳನ್ನು ಗುರುತಿಸಿ ಮುಂದೆ ಕಾಲಿರುವ ಜಾಗದಲ್ಲಿ ಬರೀರಿ ಅಂತ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದಾನೆ ಹಾಗಾಗಿ ಚಲನೆ ಅಂತ ಬರೀರಿ ಇದು ಉಸಿರಾಡ್ತಕ್ಕಂಥದ್ದು ಪ್ರಾಣಾಯಾಮ ಮಾಡ್ತಾ ಇದಾರೆ ಹಾಗಾಗಿ ಉಸಿರಾಟ ನೋಡಿ ಇಲ್ಲಿ ಮೊಲ ಬೆಳೀತಾ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನ ಬೆಳವಣಿಗೆ ಅಂತ ಬರೀರಿ ಇನ್ನು ಆನೆ ತನ್ನ ಮರಿಯನ್ನು ಹಾಕಿದೆ ಇನ್ನು ಸಂತಾನೋತ್ಪತ್ತಿ ಅಂತೀವಿ ಮಕ್ಕಳು ಸಾಲಾಗಿ ಊಟಕ್ಕೆ ಕುಳಿತಿದ್ದಾರೆ ಆಹಾರ ಸೇವನೆ ಅಂತ ಬರಿಬೋದು ಇನ್ನು ನಾನಾಗಲೇ ಹೇಳಿದಂಗೆ ಇದು ಪ್ರಚೋದನೆಗೆ ಪ್ರತಿಕ್ರಿಯೆ ಅಥವಾ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಬರಿಬೋದು ಮತ್ತೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಕೊಟ್ಟಿರುವ ಚಿತ್ರದಲ್ಲಿ ಜೀವಿಗಳ ಗುಣಲಕ್ಷಣಗಳನ್ನು ಗುರುತಿಸಿ ಅದು ಸಜೀವಿಯೇ ನಿರ್ಜೀವಿಯೇ ಎಂದು ನಿರ್ಧರಿಸಿ ಹೌದು ಇಲ್ಲ ಎಂದು ಬರೆಯೇ ಅಂತ ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಉಸಿರಾಡುತ್ತೆ ಬೆಳವಣಿಗೆ ಹೊಂದುತ್ತೆ ಸಂತಾನೋತ್ಪತ್ತಿ ಮಾಡುವುದೇ ಪ್ರಚೋದನೆಗೆ ಪ್ರತಿಕ್ರಿಯಿಸುವುದೇ ಇದೆಲ್ಲ ಆದಮೇಲೆ ಅದು ಸಜೀವಿಯೇ ನಿರ್ಜೀವಿಯೇ ಅಂತ ಕೇಳಿದ್ದಾರೆ ನೋಡಿ ಕಂಪ್ಯೂಟರು ಉಸಿರಾಡೋದಿಲ್ಲ ಬೆಳವಣಿಗೆ ಹೊಂದೋದಿಲ್ಲ ಸಂತಾನೋತ್ಪತ್ತಿ ಮಾಡೋದಿಲ್ಲ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡೋಲ್ಲ ಅದಕ್ಕೆ ಅದನ್ನು ನಿರ್ಜೀವಿ ಅಂತ ಹೇಳ್ತೀವಿ ಹಾಗೆಯೇ ಒಂಟೆ ಇದು ಎಲ್ಲದಕ್ಕೂ ಕೂಡ ಹೌದು ಆಗುತ್ತೆ ಆದ್ದರಿಂದ ಇದು ಸಜೀವಿ ಮರ ಇದು ಕೂಡ ಹೌದು ಬೆಳವಣಿಗೆ ಹೊಂದುತ್ತೆ ಸಂತಾನೋತ್ಪತ್ತಿ ಮಾಡುತ್ತೆ ಆಹಾರ ಸೇವನೆ ಮಾಡುತ್ತೆ ಸೊ ಅದಕ್ಕಾಗಿ ಇದನ್ನ ಸಜೀವಿ ಅಂತ ಹೇಳಿದೀವಿ ಫ್ಯಾನು ಇವೆಲ್ಲವೂ ಕೂಡ ಇಲ್ಲ ಹಾಗಾಗಿ ನಿರ್ಜೀವಿ ಮೀನು ಹೌದು ಆಗುತ್ತೆ ಹಾಗಾಗಿ ಅದು ಸಜೀವಿ ಇನ್ನು ಪುಸ್ತಕ ಜೀವಿಗಳ ಲಕ್ಷಣ ಇಲ್ಲ ಹಾಗಾಗಿ ಅದು ನಿರ್ಜೀವಿ ಅಂತ ಬರಿಬೇಕು ಸೊ ಸಜೀವಿ ನಿರ್ಜೀವಿಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಜೀವ ಇದೆ ಅಂದರೆ ಎಷ್ಟು ವರ್ಷ ಬದುಕುತ್ತೆ ನಾವೆಲ್ಲ ಎಷ್ಟು ವರ್ಷ ಬದುಕ್ತೀವಿ ಸೊ ಸುಮಾರು ಅರವತ್ತರಿಂದ ನೂರು ವರ್ಷ ಬದುಕಬಹುದು ಮನುಷ್ಯರು ಅಂದ್ರೆ ಕೆಲವರು ಶತಾಯುಷಿಗಳು ಇರ್ತಾರೆ ಈಗ ಸಾಲು ಮರದ ತಿಮ್ಮಕ್ಕ ನಿಮ್ಗೆ ಗೊತ್ತಿದೆ ಅವರು ನೂರು ನೂರು ವರ್ಷ ದಾಟಿ ಹೋಗಿದ್ದಾರೆ ಶಿವಕುಮಾರ ಸ್ವಾಮೀಜಿ ಶಿವಮೊಗ್ಗದ ಸಾರಿ ತುಮಕೂರಿನವರು ಅವರು ಕೂಡ ನೂರು ವರ್ಷ ದಾಟಿ ಬದುಕಿದ್ರು ಆದರೆ ಸರಾಸರಿ ವಯಸ್ಸು ಈಗ ಕಡಿಮೆ ಆಗಿದೆ ಬಟ್ ಅಂದಾಜು ನೂರು ವರ್ಷ ಅಂತ ಹೇಳಿ ನೀವು ತಿಳ್ಕೊಬಹುದು ಇನ್ನು ಆಮೆ ಎಷ್ಟು ವರ್ಷ ಬದುಕುತ್ತೆ ಅಂದ್ರೆ ಎಂಬತ್ತರಿಂದ ನೂರೈವತ್ತು ವರ್ಷ ಹಾಗೆಯೇ ನಾಯಿ ನೋಡ್ಬೋದು ಹತ್ತರಿಂದ ಹದಿಮೂರು ವರ್ಷ ಸೊ ಒಂದೆರಡು ವರ್ಷ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಇದು ಅದರ ಇನ್ ಬಿಟ್ವೀನ್ ಇರುತ್ತೆ ಇನ್ನು ಕತ್ತೆ ಇಪ್ಪತ್ತೇಳರಿಂದ ನಲವತ್ತು ವರ್ಷ ಅದಕ್ಕೆ ಬಯಬೇಕಾದ್ರೆ ಹೇಳ್ತಾರೆ ಏನು ಕತ್ತೆಗೂ ವಯಸ್ಸಾಗ್ತದೆ ಅಂತ ಅಂದರೆ ಬುದ್ಧಿ ಇಲ್ಲ ಬರೀ ವಯಸ್ಸಾಗ್ತದೆ ಅಂತ ಹಂಗೆ ಹೇಳ್ತಾರಲ್ಲ ಅದಕ್ಕೆ ನೋಡಿ ನಲವತ್ತು ವರ್ಷ ತನಕ ಬದುಕತ್ತೆ ಅದು ಸೊ ಕೋಳಿ ಐದರಿಂದ ಹತ್ತು ವರ್ಷ ಬದುಕುತ್ತೆ ಇದಕ್ಕೆ ನೀವು ಪುಸ್ತಕವನ್ನು ಕೂಡ ನೋಡ್ಬೋದು ಅದರಲ್ಲಿ ಪೂಟ ಸಂಖ್ಯೆ ಹದಿನಾಲ್ಕರಲ್ಲಿ ನಿಮಗೆ ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಸಿಕ್ಕತ್ತೆ ಇನ್ನು ಮುಂದುವರೆದಂತೆ ಒಂದು ಪಾಯಿಂಟ್ ಆರು ಚಟುವಟಿಕೆ ವೃತ್ತದಲ್ಲಿ ನೀಡಲಾಗಿರುವ ಹೇಳಿಕೆಯನ್ನು ಸಜೀವಿ ನಿರ್ಜೀವಿಗಳ ಗುಣಲಕ್ಷಣಗಳಲ್ಲಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನಾನಿಲ್ಲಿ ಆಲ್ರೆಡಿ ಪಟ್ಟಿ ಮಾಡಿದ್ದೀನಿ ಕೊಟ್ಟಿರುವಂಥದ್ದನ್ನು ಸಜೀವಿಗಳು ಸ್ವಯಂ ಚಲಿಸುತ್ತವೆ ಬಟ್ಟೆಯೂ ಸ್ವಯಂ ಚಲಿಸುವುದಿಲ್ಲ ಉಸಿರಾಡುತ್ತವೆ ಇವು ಉಸಿರಾಡುವುದಿಲ್ಲ ವಿಸರ್ಜನೆ ಮಾಡ್ತವೆ ಜೀವಿತಾವಧಿಯನ್ನು ಹೊಂದಿರುತ್ತವೆ ಆಹಾರ ಸೇವನೆಯನ್ನು ಮಾಡ್ತವೆ ಬಟ್ಟೆ ಇವು ಸೇವನೆಯನ್ನು ಮಾಡುವುದಿಲ್ಲ ನಿರ್ಜೀವಿಗಳು ಹಾಗೆ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಬೆಳವಣಿಗೆಯನ್ನು ಹೊಂದುತ್ತವೆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡ್ತವೆ ಬಟ್ ಇಲ್ಲಿ ಪಟ್ಟಿಯಲ್ಲಿ ಇರಲಿಲ್ಲ ಹಾಗಾಗಿ ನಾನು ಬರ್ದಿಲ್ಲ ನೀವು ಬರೆದ್ರೂ ಓಕೆ ಬರಲಿಲ್ಲ ಅಂದ್ರೆ ಓಕೆ ಯಾಕಂದರೆ ಈ ಪಟ್ಟಿಯಲ್ಲಿ ಯಾವೆಲ್ಲ ಲಕ್ಷಣಗಳಿದ್ದಾವೆ ಅವುಗಳನ್ನ ಸಜೀವಿ ನಿರ್ಜೀವಿ ಅಂತ ನಾನಿಲ್ಲಿ ಭಾಗ ಮಾಡಿದ್ದೀನಿ ಇದೆಲ್ಲ ಆದಮೇಲೆ ಮೌಲ್ಯಾಂಕನ ಒಂದು ನಿಮಗೆ ಒಂದು ನಿಮ್ಮ ಒಂದು ಟೆಸ್ಟ್ ಇದು ವಾಹನಗಳು ಚಲಿಸ್ತಾವಲ್ವಾ ಆದರೂ ಕೂಡ ಅವುಗಳನ್ನು ನಿರ್ಜೀವಿ ಅಂತ ಯಾಕೆ ಕರೀತಾರೆ ಚಲಿಸುವವೆಲ್ಲವೂ ಕೂಡ ಸಜೀವಿ ಅಲ್ಲ ಸೊ ಅದಕ್ಕೆ ಉತ್ತರ ಇಲ್ಲಿದೆ ವಾಹನಗಳು ಸ್ವಯಂ ಚಲಿಸುವುದಿಲ್ಲ ಅವು ಚಲಿಸಲು ಚಾಲಕ ಬೇಕು ನಾವು ಇರಬೇಕಲ್ವಾ ನಾವು ಹೋಗಿ ಡ್ರೈವಿಂಗ್ ಮಾಡಿದ್ರೆ ಹೋಗ್ತಾವ ಇಲ್ಲಾಂದರೆ ಎಲ್ಲಿ ಹೋಗ್ತವೆ ಸರ್ ಆಟೋಮ್ಯಾಟಿಕ್ ಬರ್ತಾವ್ರಿ ಅನ್ಬೇಡಿ ಅದಕ್ಕೆ ಪವರ್ ಬೇಕು ಸೊ ಅದಕ್ಕಾಗಿ ಅವುಗಳನ್ನು ನಿರ್ಜೀವಿ ಅಂತ ಕರೀತಾರೆ ಇನ್ನೂ ಒಂದು ಪ್ರಶ್ನೆ ಮರ ಗಿಡಗಳು ಪ್ರಾಣಿಗಳಂತೆ ಚಲಿಸದಿದ್ದರೂ ಅವುಗಳನ್ನು ಸಜೀವಿ ಅಂತ ಯಾಕೆ ಕರೀತಾರೆ ನೋಡಿ ಮರದ ಬೇರುಗಳು ಭೂಮಿಯೊಳಗೆ ಕಾಂಡ ಬೆಳಕಿನ ಕಡೆಗೆ ಚಲಿಸುತ್ತದೆ ಹಾಗಾಗಿ ಅವು ಜೀವಿಗಳ ಲಕ್ಷಣವನ್ನು ತೋರಿಸ್ತವೆ ಸೊ ಅವುಗಳನ್ನು ಸಜೀವಿ ಅಂತೇಳಿ ನಾವು ಕರಿತೀವಿ ಓಕೆ ಸೊ ಇದೆಲ್ಲ ಆದಮೇಲೆ ನೀವು ಏನೆಲ್ಲ ಕಲ್ತಿದಿರಿ ಆ ಅಂಶಗಳಿಗೆ ನೀವು ಟಿಕ್ ಮಾರ್ಕ್ ಹಾಕಬೇಕು ಕಲ್ತಿಲ್ಲ ಅಂದ್ರೆ ಬಿಟ್ಬಿಡಬೇಕು ಅದೇನೋ ಹಾಕ್ಬೇಡಿ ಪೆನ್ಸಿಲ್ ಅಲ್ಲಿ ಹಾಕಿ ಸೊ ನೆಕ್ಸ್ಟ್ ಕಲಿಕಾಫಲ ಎರಡಕ್ಕೆ ಹೋಗೋಣ ನೋಡ್ಬೋದು ನೀವು ಇಲ್ಲಿ ಈ ಕಲಿಕಾಫಲ ಎರಡು ಆಹಾರ ಸೇವನೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಂಗಡಿಸುವರು ಅಂತಕ್ಕಂಥದ್ದಿದೆ ನೋಡ್ಬೋದು ಚಟುವಟಿಕೆ ಎರಡು ಪಾಯಿಂಟ್ ಒಂದು ನಮ್ಮ ಆಹಾರದ ಬಗ್ಗೆ ನಿಮಗೆಷ್ಟು ಗೊತ್ತು ನೋಡಿ ನನ್ನ ಹೆಸರು ಚಿರತೆ ನಾನು ಮಾಂಸ ಆಹಾರವನ್ನು ತಿನ್ನುತ್ತೇನೆ ಆದ್ದರಿಂದ ನಾನು ಮಾಂಸಾಹಾರಿ ಪ್ರಾಣಿ ಅಂತ ಹೇಳಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅದರಂತೆ ಇಲ್ಲಿ ಕೊಟ್ಟಿರೋದನ್ನು ನೋಡ್ತಾ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ನೋಡಿ ಒಂದೊಂದೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನ್ನ ಹೆಸರು ಕುದುರೆ ಎಸ್ ನಾನು ಸಸ್ಯಜನ್ಯ ಆಹಾರವನ್ನು ತಿನ್ನುತ್ತೇನೆ ಆದ್ದರಿಂದ ನಾನು ಸಸ್ಯಾಹಾರಿ ನೋಡಿ ನನ್ನ ಹೆಸರು ನಾಯಿ ನಾನು ಸಸ್ಯಾಹಾರ ಮಾಂಸಾಹಾರ ತಿನ್ನುತ್ತೇನೆ ಹಾಗಾಗಿ ನಾನು ಮಿಶ್ರಹಾರಿ ಎರಡನ್ನೂ ತಿನ್ನುತ್ತಲ್ವ ಅದು ಹಾಗಾಗಿ ನನ್ನ ಹೆಸರು ಚಿಂಪಾಂಜಿ ಕೋತಿ ಅಂತ ಬರೆದಿರ್ತಾರೆ ಕೆಲವು ಮಕ್ಕಳು ತಪ್ಪಿಲ್ಲ ಆದರೆ ಚಿಂಪಾಂಜಿ ಅಂತಾನೆ ಬರೀರಿ ನನ್ನ ನಾನು ಸಸ್ಯಾಹಾರ ಆಹಾರವನ್ನು ತಿನ್ನುತ್ತೇನೆ ನಾನು ಸಸ್ಯಾಹಾರಿ ರೈಟ್ ನೆಕ್ಸ್ಟ್ ನಾನು ನನ್ನ ಹೆಸರು ಹಸು ನಾನು ಸಸ್ಯಾಹಾರ ತಿನ್ನುತ್ತೇನೆ ಅಂದ್ರೆ ಹುಲ್ಲನ್ನು ತಿನ್ನುತ್ತೇನೆ ನಾನು ಸಸ್ಯಾಹಾರಿ ಈ ಮೇಲಿನ ಪ್ರಾಣಿಗಳಂತೆ ನೀವು ಅವುಗಳ ಧ್ವನಿಯನ್ನು ಅನುಕರಿಸಿ ತರಗತಿಯಲ್ಲಿ ಅಭಿನಯಿಸಿ ಅಂತ ಕೊಟ್ಟಿದ್ದಾರೆ ಸೊ ನೀವು ತರಗತಿಯಲ್ಲಿ ಮಾಡಬಹುದು ಚಿರತೆ ಥರ ಯಾವ ಥರ ಮತ್ತು ಕುದುರೆ ಥರ ನಾಯಿ ಥರ ಬೊಗಳೋದು ಕೋತಿ ಥರ ಆಡ್ತಕ್ಕಂಥದ್ದು ಇನ್ನು ಹಸುಗಳ ಥರ ಅಂಬ ಅನ್ನೋದು ಈ ರೀತಿ ನೀವು ಮಾಡ್ಬೋದು ಇನ್ನು ಉಳಿದಂತೆ ಈ ಕೆಳಗೆ ಕೊಟ್ಟಿರುವಂತಹ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ನಂತರ ಕೊಟ್ಟಿರುವ ಕೋಷ್ಟಕದಲ್ಲಿ ಅವುಗಳು ಸಸ್ಯಹಾರಿನೋ ಪ್ರಾಣಿ ಮಾಂಸಾಹಾರಿನೋ ಮಿಶ್ರಹಾರಿನೋ ಅಂತ ಬರಿಬೇಕು ಸೊ ನಾನಿಲ್ಲಿ ಲೀಸ್ಟನ್ನು ನೋಡಿ ಆಲ್ರೆಡಿ ಬರೆದಿದ್ದೀನಿ ಕೊಟ್ಟಿರುವಂಥ ಲೀಸ್ಟನ್ನು ನೋಡ್ಬೋದು ಸಸ್ಯಹಾರಿಗಳ ಕೆಳಗೆ ಜಿಂಕೆ ಆನೆ ಹಸು ಮಂಗ ಬರೆದಿದ್ದೀನಿ ಮಾಂಸಾಹಾರಿಗಳು ಸಿಂಹ ರಣಹದ್ದು ಬರೆದಿದ್ದೀನಿ ಮಿಶ್ರಹಾರಿ ನಾಯಿ ಬೆಕ್ಕು ಕಾಗಿ ಮೀನು ಅಂತ ಬರೆದಿದ್ದೀನಿ ಓಕೆ ಸೊ ಇವಿಷ್ಟು ಬೈ ಫರ್ಗೆಟ್ ಮಾಡಿ ಬರೆದಿರೋ ಅಂಥದ್ದು ಇನ್ನು ಉಳಿದಂತೆ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ನೋಡಿ ಕೇವಲ ಸಸ್ಯಗಳು ಸಸ್ಯಗಳ ಉತ್ಪನ್ನಗಳನ್ನು ತಿಂದು ಬದುಕುವಂಥ ಜೀವಿಗಳಿಗೆ ಏನಂತಾರೆ ಸಸ್ಯಹಾರಿಗಳು ಅಂತ ಕರೀತಾರೆ ಕೇವಲ ಪ್ರಾಣಿಗಳನ್ನು ಪ್ರಾಣಿ ಮಾಂಸಗಳನ್ನು ತಿಂದು ಬದುಕುವಂಥ ಓಕೆ ಮಾಂಸಾಹಾರಿ ಅಂತ ಕರೀತಾರೆ ಎರಡನ್ನೂ ತಿಂದು ಬದುಕುವಂತಹ ಪ್ರಾಣಿಗಳು ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ತಿನ್ನುವಂಥವಕ್ಕೆ ಮಿಶ್ರಹಾರಿ ಅಂತ ಹೇಳಿ ಕರೀತಾರೆ ಸೊ ನಿಮಗೆ ಯೋಜನಾ ಕಾರ್ಯಯೋಜನೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸಸ್ಯಹಾರಿ ಮಾಂಸಾಹಾರಿ ಮಿಶ್ರಹಾರಿ ಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಅಂತ ನೀವೀಗ ಆಲ್ರೆಡಿ ಆಲ್ಬಮ್ ಮಾಡಿದ್ದೀರಿ ನಾನು ಕೂಡ ನೋಡಿದ್ದೀನಿ ಮಾಡಿಲ್ಲ ಅಂದರೆ ಮಾಡಿ ಹಳೆ ಪುಸ್ತಕದಲ್ಲಿರೋ ಚಿತ್ರಗಳನ್ನು ಕಟ್ ಮಾಡ್ಕೊಂಡು ಬಂದು ಅಂಟಿಸಿದ್ದೀರಿ ಕೆಲವು ವಿದ್ಯಾರ್ಥಿಗಳು ಕೆಲವರು ಬುಕ್ ಅಂಗಡಿಗೆ ಹೋಗಿ ತೊಗೊಂಡು ಸೊ ಇಟ್ಸ್ ಓಕೆ ನೀವು ಆಲ್ಬಮ್ ಮಾಡೋದೇ ಹೆಚ್ಚು ಇನ್ನು ನೆಕ್ಸ್ಟ್ ಚಟುವಟಿಕೆ ಎರಡು ಪಾಯಿಂಟ್ ನಾಲ್ಕು ಚಿತ್ರಗಳಿಗೆ ಅವುಗಳು ಸೇವಿಸುವ ಆಹಾರದ ಆಧಾರದ ಮೇಲೆ ವಿಂಗಡಿಸಿ ಅಂತ ಕೊಟ್ಟಿದೆ ಸಸ್ಯಹಾರಿಗೆ ರೌಂಡ್ ಹಾಕೋದು ಮಾಂಸಾಹಾರಿಗೆ ಒಂದು ಆಯತ ಹಾಕೋದು ಮಿಶ್ರಹಾರಿಗಳಿಗೆ ತ್ರಿಭುಜ ಹಾಕೋದು ನಾನು ಇಲ್ಲ ಹಾಕಿದ್ದೀನಿ ನೀವು ನೋಡಬಹುದು ನೋಡಿ ಇದು ಮಾಂಸಾಹಾರಿ ಇದು ಮಿಶ್ರಹಾರಿ ಇದು ಕೂಡ ಮಿಶ್ರಹಾರಿ ಮಿಶ್ರಹಾರಿ ಯಾಕೆ ಕೋಳಿ ಸರ್ ಮಿಶ್ರಹಾರಿ ಅಂದ್ರೆ ಉಳನು ತಿನ್ನುತ್ತೆ ಕಾಳು ತಿನ್ನುತ್ತೆ ಕರಡಿ ಅದು ಕೂಡ ಮಿಶ್ರಹಾರಿ ಇದು ಸಸ್ಯಾಹಾರಿ ಕತ್ತೆ ಆನೆ ಕೂಡ ಸಸ್ಯಾಹಾರಿ ಇದು ಕೂಡ ಸಸ್ಯಾಹಾರಿ ಇನ್ನು ಪೆಂಗ್ವಿನ್ ಮಾಂಸಾಹಾರಿ ಯಾಕೆ ಅಂದರೆ ನೀರಲ್ಲಿರುತ್ತೆ ಮೀನುಗಳನ್ನು ತಿನ್ನುತ್ತೆ ಇದು ಕೂಡ ಮಾಂಸಾಹಾರಿ ಇದು ಸಸ್ಯಾಹಾರಿ ಹಸು ಕೂಡ ಸಸ್ಯಾಹಾರಿ ಹಾವು ಮಾಂಸಾಹಾರಿ ಹಂದಿ ಮಿಶ್ರಹಾರಿ ನೆಕ್ಸ್ಟ್ ಇದಕ್ಕೆ ಕಲಿಕಾಫಲ ಎರಡಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಾಂಕನದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ವಿಡಿಯೋ ತುಂಬ ಸ್ಪೀಡ್ ಆದರೆ ನೀವು ಪಾಸ್ ಮಾಡಿ ಸ್ಟಾಪ್ ಮಾಡಿ ಬರ್ಕೊಂಡು ಮುಂದೆ ಹೋಗೋದು ಒಳ್ಳೆಯದು ಎಷ್ಟಾಗುತ್ತೋ ಅಷ್ಟು ಬರೀರಿ ಇನ್ನು ಉಳಿದಿದ್ದು ನಾಳೆಯನ್ನು ನೀವು ಬರಿಬೋದು ಸೊ ನಾನು ಹೇಳುವಂತೆ ವೀಡಿಯೋದಲ್ಲಿ ಹೇಳಿರ್ತೀನಿ ಮನೆಯಲ್ಲಿ ಸಾಕುವಂತಹ ಹಸು ನಾಯಿ ಇವುಗಳ ಆಹಾರದ ಬಗ್ಗೆ ಬರೀರಿ ಅಂತ ಕೊಟ್ಟಿದರೆ ಹಸು ಸಸ್ಯಜನ್ಯ ಆಹಾರವನ್ನು ತಿನ್ನತ್ತೆ ಅಂದರೆ ಹುಲ್ಲನ್ನು ತಿನ್ನುತ್ತೆ ನಾಯಿ ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ಕೂಡ ತಿನ್ನತ್ತೆ ಕೆಲವರು ರೊಟ್ಟಿ ಮೂಳೆ ಹಾಗೆ ಮಾಂಸ ಎಲ್ಲ ಬರೆದಿರ್ತಾರೆ ಬರಿಬೋದು ಬಟ್ ಇಷ್ಟು ಡೈರೆಕ್ಟಾಗಿ ಉತ್ತರ ಬರೆದ್ರೆ ಒಳ್ಳೆಯದು ಇನ್ನು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಮಿಶ್ರಹಾರಿ ಪ್ರಾಣಿಗಳನ್ನು ಬರೀರಿ ಅಂತ ಕೊಟ್ಟಿದರೆ ಸಸ್ಯಾಹಾರಿ ಹಸು ಕುದುರೆ ಆನೆ ಎಮ್ಮೆ ಒಂಟೆ ಇವು ಬಿಟ್ಟು ಬೇರೆ ಕೂಡ ಬರಿಬಹುದು ಮಾಂಸಾಹಾರಿ ಸಿಂಹ ಹುಲಿ ಚಿರತೆ ಮಸಳೆ ಮತ್ತು ಹಾವು ಮಿಶ್ರಹಾರಿ ನಾಯಿ ಬೆಕ್ಕು ಮನುಷ್ಯ ಪಕ್ಷಿಗಳು ಮತ್ತು ಹಂದಿ ಇವೆಲ್ಲ ಮಿಶ್ರಹಾರಿ ಅಂತ ಬರೆದಿದ್ದೀನಿ ಸೊ ನೀವು ಇವು ಬಿಟ್ಟು ಬೇರೆವು ಕೂಡ ಬರಿಬಹುದು ಅದರಲ್ಲಿ ಯಾವುದೇ ತರ ತೊಂದರೆ ಇಲ್ಲ ಎಷ್ಟು ಕಲ್ತಿದಿರಿ ನೋಡಿಕೊಂಡು ಆ ಒಂದು ಕಲಿಕಾ ಫಲಕ್ಕೆ ಈ ರೀತಿ ರೈಟ್ ಮಾರ್ಕ್ ಹಾಕಿ ಕಲ್ತಿಲ್ಲ ಅಂದ್ರೆ ಹಾಗೆ ಬಿಡಿ ಎಸ್ ಮುಂದಿನ ಕಲಿಕಾ ಹಾಳೆ ಕಲಿಕಾ ಫಲ ಮೂರು ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಮಹತ್ವವನ್ನು ತಿಳಿಯುವರು ಬಹಳ ಇಂಪಾರ್ಟೆಂಟ್ ಇದು ನಿಮಗೆ ಇದು ಈ ಒಂದು ಅಂಶ ಖಂಡಿತ ಬೇಕೇ ಬೇಕು ಚಟುವಟಿಕೆ ಮೂರು ಪಾಯಿಂಟ್ ಒಂದು ಸಸ್ಯಗಳು ನಮಗೇಕೆ ಅವಶ್ಯಕ ಎಂಬುದನ್ನು ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಸ್ಯಗಳು ನಮಗೆ ಯಾಕೆ ಬೇಕು ಆಹಾರಕ್ಕಾಗಿ ಬೇಕು ಅನ್ನ ತಿಂತೀವಲ್ವಾ ರೊಟ್ಟಿ ತಿಂತೀವಲ್ವ ಸೊ ಮುದ್ದೆ ತಿಂತೀವಿ ಇವೆಲ್ಲವೂ ಕೂಡ ಸಸ್ಯದಿಂದ ಬಂದಿರುವಂಥದ್ದು ಆಮ್ಲಜನಕವನ್ನು ಕೊಡ್ತವೆ ಹಾಗೆ ಪ್ರಾಣಿಗಳಿಗೆ ವಾಸಸ್ಥಾನವನ್ನು ನೀಡುತ್ತವೆ ಮರದಿಂದ ನಾವು ಕಾಗದ ಪೀಠೋಪಕರಣಗಳು ಔಷಧಿಗಳನ್ನು ತಯಾರಿಸ್ಬೋದು ಹೌದಲ್ವಾ ಕಿಟಕಿ ಬಾಗ್ಲು ಇವನ್ನೆಲ್ಲ ತಯಾರು ಮಾಡ್ತೀವಿ ಕುತ್ಕೊಳ್ಳೋಕ್ಕೆ ಕುರ್ಚಿ ಇವೆಲ್ಲವೂ ಮರದಿಂದನೇ ಬಂದಿರೋದು ನಾವು ಈ ಪೇಪರ್ ನೋಡ್ತಾ ಇದೀವಿ ಅಂದರೆ ಈ ಪೇಪರು ಕೂಡ ಮರಗಳಿಂದನೇ ಬಂದಿರುವಂಥದ್ದು ನೆಕ್ಸ್ಟು ಪ್ರಾಣಿಗಳು ನಮಗೇಕೆ ಅವಶ್ಯಕ ಅಂತ ಹೇಳಿ ಬರಿಬೇಕಾಗುತ್ತೆ ಸರಿ ಹೊಂದುವುದಕ್ಕೆ ಗೆರೆ ಹಾಕಿ ಅಂತ ನಾನು ಅಲ್ಲೇ ಡೈರೆಕ್ಟಾಗಿ ಬರ್ತೀನಿ ಕೋಳಿ ಆಹಾರಕ್ಕಾಗಿ ಹಸು ಕೂಡ ಆಹಾರಕ್ಕಾಗಿ ನಾಯಿ ಅಂತಕ್ಕಂಥದ್ದು ಮನೋರಂಜನೆ ಮತ್ತು ನಮ್ಮ ರಕ್ಷಣೆಗಾಗಿ ಹಾಗೆ ಕತ್ತೆ ಸಾರಿಗೆಗಾಗಿ ಏನಾದರೂ ಒತ್ಕೊಂಡು ಹೋಗೋಕ್ಕೆ ಇನ್ನು ಕುರಿ ಆಹಾರಕ್ಕಾಗಿ ಹಾಗೆ ಕುದುರೆ ಸಾರಿಗೆಗಾಗಿ ನಾವು ಬಳಸ್ತೀವಿ ಇನ್ನು ಎಮ್ಮೆ ಇದು ಕೂಡ ಜೀವನೋಪಾಯಕ್ಕಾಗಿ ಬೆಕ್ಕು ಮನೋರಂಜನೆಗಾಗಿ ಎತ್ತು ವ್ಯವಸಾಯಕ್ಕಾಗಿ ನಾವು ಬಳಸ್ತೀವಿ ಸೊ ಈ ರೀತಿ ನೀವು ಅಲ್ಲೇ ಬರೆದ್ರೆ ತುಂಬಾ ಒಳ್ಳೇದು ಇನ್ನ ಬಹಳ ಇಂಪಾರ್ಟೆಂಟು ಈ ಪ್ರಾಣಿಗಳಿಗೆ ರಕ್ಷಣೆಗಾಗಿ ಇರ್ತಕ್ಕಂತಹ ರಾಷ್ಟ್ರೀಯ ಅಭಯಾರಣ್ಯಗಳು ವನ್ಯಜೀವಿಧಾಮಗಳು ಪಕ್ಷಿಗಳಿಗೋಸ್ಕರ ಪಕ್ಷಿಧಾಮಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೀವು ಬರೀರಿ ಅಂತ ಹೇಳಿದರೆ ಸೊ ನಾನಿಲ್ಲಿ ಕೆಲವೊಂದನ್ನು ಪಟ್ಟಿ ಮಾಡಿದ್ದೀನಿ ಸೊ ನೀವು ಬರೀರಿ ಅಭಯಾರಣ್ಯಗಳು ನೋಡಿ ಬಂಡೀಪುರ ನಾಗರಹೊಳೆ ದಾಂಡೇಲಿ ಬನ್ನೇರುಘಟ್ಟ ಬಿಳಿಗಿರಿ ರಂಗನಬೆಟ್ಟ ಅಣಶಿ ಮತ್ತೆ ಕುದುರೆಮುಖ ಇವಿದ್ದಾವೆ ಇನ್ನು ವನ್ಯಜೀವಿಧಾಮಗಳು ಹಾವೇರಿ ವನ್ಯಜೀವಿಧಾಮ ಭದ್ರಾ ವನ್ಯಜೀವಿಧಾಮ ಶರಾವತಿ ವನ್ಯಜೀವಿಧಾಮ ಇದೆ ಇನ್ನು ಪಕ್ಷಿಧಾಮಗಳು ರಂಗನತಿಟ್ಟು ಮಂಡ್ಯದಲ್ಲಿದೆ ಮಂಡಗದ್ದೆ ಶಿವಮೊಗ್ಗದಲ್ಲಿದೆ ಹಾಗೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ ಬೊನಾಲ್ ಪಕ್ಷಿಧಾಮ ಯಾದಗಿರಿಯಲ್ಲಿದೆ ಮಾಗಡಿ ಪಕ್ಷಿಧಾಮ ಗದಗಲ್ಲಿದೆ ಬಂಕಾಪುರ ಪಕ್ಷಿಧಾಮ ಬರ್ಡ್ ಸ್ಯಾಂಚುರಿ ಹಾವೇರಿಯಲ್ಲಿ ಅತ್ತಿವೇರಿ ಉತ್ತರ ಕನ್ನಡದಲ್ಲಿ ಘಟಪ್ರಭ ನಿಮ್ಮ ಬೆಳಗಾವಿಯಲ್ಲಿ ಹಾ ರಣಹದ್ದು ಪಕ್ಷಿಧಾಮ ಬಂದು ರಾಮನಗರದಲ್ಲಿ ಇನ್ನು ಕಗ್ಗಡಲು ಪಕ್ಷಿಧಾಮ ಶಿರಾ ತಾಲೂಕು ಸ್ವಾರಿ ಶಿರಾ ತುಮಕೂರು ಜಿಲ್ಲೆಯಲ್ಲಿ ಎಸ್ ಆದಿಚುಂಚನಗಿರಿ ಅಂತಕ್ಕಂಥ ಒಂದು ಪಕ್ಷಿಧಾಮ ಮಂಡ್ಯದಲ್ಲಿದೆ ಇವೆಲ್ಲವೂ ಕೂಡ ನಾನು ಲೀಸ್ಟ್ ಮಾಡಿದ್ದೀನಿ ಇವನ್ ಬಿಟ್ಟು ಇನ್ನು ಹೆಚ್ಚಿನ ಮಾಹಿತಿ ಕೂಡ ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು ಈ ಕಲಿಕಾಫಲ ಮೂರಕ್ಕೆ ಮೌಲ್ಯಾಂಕನದ ಪ್ರಶ್ನೆಗಳು ಬಂದಿವೆ ಸಸ್ಯವರ್ಗ ನಾಶ ಆದರೆ ಭೂಮಿಯ ಮೇಲಿನ ಎಲ್ಲ ಜೀವರಾಶಿ ನಾಶ ಆಗುತ್ತೆ ಇದಕ್ಕೆ ಹೇಗೆ ಕಾರಣ ಇದಕ್ಕೆ ಹೆಂಗೆ ಹೇಳ್ತೀರಾ ನೀವು ಅಂತ ನೋಡಿ ಸಸ್ಯವರ್ಗ ನಾಶ ಆದರೆ ಜೀವಿಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತೆ ಸಿಗಲ್ಲ ಉಸಿರಾಡಲಿಕ್ಕೆ ಒಳ್ಳೆಯ ಆಮ್ಲಜನಕ ಇಲ್ಲದಂತಾಗುತ್ತೆ ಹೌದಲ್ವಾ ಹಾಗಾಗಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ವಾಸ ಮಾಡೋದಕ್ಕೆ ಸ್ಥಳ ಇಲ್ಲದಂತಾಗುತ್ತೆ ಅದಕ್ಕೆ ನೋಡಿ ಇವತ್ತು ಕಾಡು ಮೃಗಗಳೆಲ್ಲ ನಾಡಿಗೆ ಬರ್ತಾ ಇದೆ ಕಾರಣ ನಾವೆಲ್ಲ ಮರಗಿಡಗಳನ್ನು ಕಡ್ದಿದ್ದೀವಿ ಇದಿಷ್ಟು ನೀವು ಬರಿಬೋದು ಇದನ್ನು ಬಿಟ್ಟು ಬೇರೆ ಅಂಶಗಳು ಇದ್ದರೂ ಕೂಡ ನೀವು ಬರಿಬೋದು ತಪ್ಪಿಲ್ಲ ಇನ್ನು ಎರಡನೇ ಪ್ರಶ್ನೆ ನೋಡಿ ಪರಿಸರವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಅಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತಿದ್ರು ಆದರೆ ಪರಿಸರ ರಕ್ಷಿತ ರಕ್ಷಿತ ಅಂತಾನೆ ಮಾಡ್ಬೋದು ನಾವು ಪರಿಸರವನ್ನು ರಕ್ಷಣೆ ಮಾಡಿದರೆ ಅವು ನಮಗೆ ಆಹಾರ ಕೊಡ್ತವೆ ಈಗ ನೀನು ಒಂದು ಮರ ಹಾಕಿರ್ತೀಯ ಮಾವಿನ ಮರ ಅದನ್ನು ರಕ್ಷಣೆ ಮಾಡಿದರೆ ಅದು ನಿನಗೆ ಹಣ್ಣು ಕೊಡುತ್ತೆ ಇಲ್ಲ ಅಂದರೆ ಕೊಡೋದಿಲ್ಲ ಇಷ್ಟೇ ಸಿಂಪಲ್ ಆಹಾರ ಸಿಗುತ್ತೆ ಶುದ್ಧ ಗಾಳಿ ಅಥವಾ ಆಮ್ಲಜನಕ ಸಿಗುತ್ತೆ ವಾಸ ಮಾಡಲಿಕ್ಕೆ ಸ್ಥಳ ದೊರೆಯುತ್ತೆ ಇನ್ನು ಜಾಸ್ತಿ ಮಳೆ ಬಂದಾಗ ಮಣ್ಣಿನ ಸವಕಳಿ ಆಗದೇ ಇರೋ ಥರ ಪರಿಸರ ಪ್ರವಾಹವನ್ನು ತಡೆಗಟ್ಟುತ್ತೆ ಜೊತೆಗೆ ಸರಿಯಾದ ಸಮಯಕ್ಕೆ ಮಳೆ ಬರುವಂತೆ ಮಾಡುತ್ತೆ ಟೋಟಲಿ ನಮಗೆ ಪರಿಸರದಿಂದ ನಮಗೆ ಒಳ್ಳೆಯದೇ ಆಗುತ್ತೆ ನಾವು ಪರಿಸರವನ್ನು ರಕ್ಷಣೆ ಮಾಡಿದರೆ ನಮಗೆ ಅದು ರಕ್ಷಣೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು ನೀವೆಷ್ಟು ಅಂಶಗಳನ್ನು ಕಲ್ತಿದ್ದೀರಿ ನೋಡಿಕೊಂಡು ಇಲ್ಲಿ ಟಿಕ್ ಮಾರ್ಕನ್ನು ಹಾಕೋದನ್ನು ಮರಿಬೇಡಿ ನನ್ನ ಕಲಿಕೆ ಹೇಗಾಗಿದೆ ಅಂತ ಆಗ್ಬೋದಲ್ಲ ಸೊ ಇದಿಷ್ಟು ಕಲಿಕಾ ಫಲ ಮೂರು ಅದಕ್ಕೆ ಸಂಬಂಧಪಟ್ಟಂತೆ ಪುಟ ಸಂಖ್ಯೆ ಒಂದರಿಂದ ನಾನು ಹದಿನಾಲ್ಕರವರೆಗೆ ಈ ವಿಡಿಯೋದಲ್ಲಿ ವಿವರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಇದರ ಮುಂದುವರಿದ ಭಾಗವನ್ನು ತಿಳಿಸ್ತೀನಿ ಧನ್ಯವಾದಗಳು